ಬೆಂಗಳೂರು ಉತ್ತರದಿಂದ ದೇವೇಗೌಡರ ಸ್ಪರ್ಧೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಶಾಸಕರಿಂದ ಸಭೆ ನಡೆಯಲಿದೆ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ದೇವೇಗೌಡರು ಕಣಕ್ಕಿಳಿಯಲಿದ್ದಾರೆ. ಹೀಗಾಗಿ ಎಲ್ಲರೂ ಮೈತ್ರಿ ಧರ್ಮದಂತೆ ಕೆಲಸ ಮಾಡಬೇಕು ಅಂತ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಕೃಷ್ಣ ಬೈರೇಗೌಡರು ಸಭೆಯನ್ನ ಕರೆದಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ ಜೊತೆಗೆ ದಾಸರಹಳ್ಳಿ ಶಾಸಕ ಮಂಜುನಾಥ್, ಯಶವಂತಪುರ ಶಾಸಕ ಸೋಮಶೇಖರ್, ಹೆಬ್ಬಾಳ ಶಾಸಕ ಭೈರತಿ ಸುರೇಶ್, ಕೆಆರ್ಪುರ ಶಾಸಕ ಬಸವರಾಜ್ ಸೇರಿದಂತೆ ಹಲವರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಎಸ್ ವೀಕ್ಷಕರೇ, ತೀವ್ರ ಕುತೂಹಲ ಕೆರಳಿಸ್ತಾ ಇರತಕ್ಕಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಈ ಬೆಂಗಳೂರು ಉತ್ತರ. ಯಾಕಂದ್ರೆ ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿಯಾಗಿ ಸದಾನಂದ ಗೌಡರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಇವರಿಗೆ ಎದುರಾಳಿಯಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಇದೀಗ ದೇವೇಗೌಡರು ಕಂಟೆಸ್ಟ್ ಮಾಡೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಟಫ್ ಫೈಟ್ ಇದೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಶಾಸಕರಿಂದ ಈಗಾಗಲೇ ಸಭೆಯನ್ನ ಕರೆಯಲಾಗಿದೆ. ಎಸ್ ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಶಿವು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರತಕ್ಕಂಥ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ದೇವೇಗೌಡರು ಕಂಟೆಸ್ಟ್ ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಪೈಪೋಟಿಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ, ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಶಿವಶಂಕರ್, ಇಲ್ಲಿಯವರೆಗೂ ಕೂಡ ಬೆಂಗಳೂರು ಉತ್ತರದಿಂದ ಯಾರು ಕಣಕ್ಕಿಳಿತಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಜೊತೆಗೆ ದೇವೇಗೌಡರ ಹೆಸರು ಓಡಾಡ್ತಾ ಇದ್ರು ಕೂಡ ಅವರು ಎಲ್ಲೂ ಕೂಡ ಇಲ್ಲಿಯವರೆಗೆ ಅಧಿಕೃತವಾಗಿ ನಾನು ಇಲ್ಲಿಂದಲೇ ಸ್ಪರ್ಧೆಯನ್ನ ಮಾಡ್ತೇನೆ ಅಂತ ಹೇಳಿರ್ಲಿಲ್ಲ. ಆದ್ರೆ ಇದೀಗ ದೇವೇಗೌಡರ ಸ್ಪರ್ಧೆ ಎಲ್ಲ ಒಂದು ಕಡೆ ಖಚಿತವಾದಂತಿದೆ. ಈ ಹಿನ್ನೆಲೆಯಲ್ಲಿ ಈಗ ಮೈತ್ರಿ ಅಂದ್ರೆ ದೋಸ್ತಿ ಪಕ್ಷಗಳ ಶಾಸಕರ ಒಂದು ಸಭೆಯನ್ನ ಕೃಷ್ಣ ಬೈರೇಗೌಡ ಅವರು ಕರೆದಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರ ನಿವಾಸದಲ್ಲಿ ಇನ್ನೇನು 5 ಗಂಟೆಗೆ ಸಭೆ ಪ್ರಾರಂಭವಾಗುತ್ತೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರು ಯಾರ್ಯಾರಿದ್ದಾರೆ, ಬೈರತಿ ಸುರೇಶ್ ಇರ್ಬೋದು, ಬೈರತಿ ಬಸವರಾಜ್, ಹಾಗೆ ಯಶವಂತಪುರದ ಸೋಮಶೇಖರ್ ಅವರು, ದಾಸರಳ್ಳಿಯ ಜೆಡಿಎಸ್ ಶಾಸಕ ಮಂಜುನಾಥ್ ಅವರು, ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ ಅವರ ಸಭೆಗೆ ಆಗಮಿಸ್ತಾರೆ. ಅವರ ಜೊತೆ ಸಾಕಷ್ಟು ಚರ್ಚೆಯನ್ನು ಕೂಡ ಕೃಷ್ಣ ಬೈರೇಗೌಡ ಅವರು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಈಗ ದೇವೇಗೌಡರು ಕಣಕ್ಕಿಳಿಯೋದ್ರಿಂದ ನಾವು ಮೈತ್ರಿ ಧರ್ಮಕ್ಕೆ ಅನುಸಾರವಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕು, ಜೊತೆಗೆ ಒಟ್ಟಾಗಿನೇ ದೇವೇಗೌಡರನ್ನ ಗೆಲ್ಲಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಅಂದ್ರೆ ಒಗ್ಗಟ್ಟನ್ನ ನಾವಿಲ್ಲಿ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಕೊಡೋದಕ್ಕೆ ಈಗ ಕೃಷ್ಣ ಬೈರೇಗೌಡ ಅವರು ಮುಂದಾಗಿರುವಂತದ್ದು. ಓಕೆ ಶಿವು, ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸಂಸದರ ಸ್ಥಾನಕ್ಕೆ ಬರೋದಾದ್ರೆ ಭದ್ರಕೋಟೆಯಾಗಿದೆ ಬಿಜೆಪಿಗೆ. ವಿಧಾನಸಭೆ ಚುನಾವಣೆಗೆ ಬರೋದಾದ್ರೆ ಇಲ್ಲಿ ಸಾಕಷ್ಟು ಜೆಡಿಎಸ್ ಆಗಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಇವರಿಬ್ಬರು ಅಂದ್ರೆ ಜೆಡಿಎಸ್ ಆಗಿ ಕಾಂಗ್ರೆಸ್ ಕೈ ಜೋಡಿಸೋದ್ರಿಂದ ಎಷ್ಟು ಲಾಭ ತರಬಹುದು ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಅನ್ನುವಂಥದ್ದು ಶಿವು? ಖಂಡಿತವಾಗ್ಲೂ ಶಿವಶಂಕರ್, ಯಾಕೆಂದ್ರೆ ಸದಾನಂದ ಗೌಡರು ಪ್ರಸ್ತುತ ಸಂಸದರಾಗಿದ್ದಾರೆ, ಜೊತೆಗೆ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಈಗ ಅವರಿಗೆ ಬಿಜೆಪಿಯ ಭದ್ರಕೋಟೆಯಾಗೆ ಬೆಂಗಳೂರು ಉತ್ತರ ಇತ್ತು. ಆದ್ರೆ ಇದೀಗ ದೇವೇಗೌಡರು ಅಲ್ಲಿ ಕಣಕ್ಕಿಳಿದಿದ್ದೆ, ಆದ್ರೆ ಮತ್ತೆ ದೇವೇಗೌಡರು ಗೆಲ್ಲುವಂತ ಅವಕಾಶಗಳು ಕೂಡ ಹೆಚ್ಚಿದೆ. ಯಾಕೆಂದ್ರೆ ಬೆಂಗಳೂರು ಉತ್ತರದಲ್ಲಿ ದೇವೇಗೌಡರ ಸಮುದಾಯ ಒಕ್ಕಲಿಗ ಮತದಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನಂತರದಲ್ಲಿ ಕುರುಬರು ಮತ್ತೆ ಮುಸ್ಲಿಂ ಸಮುದಾಯದ ಮತಗಳು ಹೆಚ್ಚಿವೆ. ಹೀಗಾಗಿ ಮುಸ್ಲಿಂ ಸಮುದಾಯದ ಮತಗಳು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷಕ್ಕೆ ಹೋಗುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಕೂಡ ಆಗಿದೆ. ಇದ್ರಿಂದ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ದೆ ಆದ್ರೆ ನಾನು ಸುಲಭವಾಗಿ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರ ದೇವೇಗೌಡರದ್ದಾಗಿದೆ. ಇದರಿಂದಲೇ ಅವರು ಸ್ಪರ್ಧೆಗೆ ಅಣಿಯಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಸಭೆ ಕರೆಯಲಾಗಿರುವಂತದ್ದು. ಓಕೆ ಶಿವು, ಜಾತಿ ಲೆಕ್ಕಾಚಾರ ಒಂದ್ ಕಡೆ, ಮತ್ತೊಂದ್ ಕಡೆ ಇಬ್ರು ಸಹ ಪ್ರಬಲ ಅಭ್ಯರ್ಥಿಗಳೇ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಸದಾನಂದ ಗೌಡರು, ಮತ್ತೊಂದ್ ಕಡೆ ದೇವೇಗೌಡರು, ಇಬ್ಬರಲ್ಲಿ ಯಾರೇ ಸೋತರು ಸಹ ಈ ಬಾರಿ ಸಂಸತ್ಗೆ ಪ್ರವೇಶ ಆಗೋದಿಲ್ಲ. ಹಾಗಾಗಿ ಇದು ಯಾವ ರೀತಿಯಾಗಿ ನೋಡ್ಲಾಗ್ತಾ ಇದೆ ರಾಷ್ಟ್ರ ರಾಜಕಾರಣದಲ್ಲಿ ಅನ್ನುವಂಥದ್ದು? ಯಾಕಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ತನ್ನದೇ ಆದಂತಹ ಒಂದಷ್ಟು ವರ್ಚಸ್ಸನ್ನ ಪ್ರಭಾವತ್ವವನ್ನ ಉಳಿಸಿಕೊಂಡಿದೆ ಅಂತ ಶಿವು? ಖಂಡಿತವಾಗ್ಲೂ ಶಿವಶಂಕರ್, ಯಾಕಂದ್ರೆ ಇಬ್ರು ಕೂಡ ಪ್ರಬಲ ರಾಜಕಾರಣಿಗಳು, ಒಂದೇ ಸಮುದಾಯದ ನಾಯಕರು ಕೂಡ. ಹೌದು, ಇಲ್ಲಿಯವರೆಗೆ ಸದಾನಂದ ಗೌಡರು ಸಾಕಷ್ಟು ಹಿಡಿತವನ್ನ ಇಟ್ಕೊಂಡಿದ್ರು ಕ್ಷೇತ್ರದಲ್ಲಿ. ಮತ್ತೆ ಇದೀಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನ ಹೆಚ್ಚಿನ ಶಾಸಕರು ಇದ್ದಾರೆ, ಹಾಗೆ ಜೆಡಿಎಸ್ ನ ಶಾಸಕರು ಕೂಡ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಬಾರಿಯ ಚುನಾವಣೆಯಲ್ಲಿ ದೇವೇಗೌಡರು ಕಣಕ್ಕಿಳಿದಿದ್ದೆ ಆದ್ರೆ ಹೆಚ್ಚಾಗಿ ಸದಾನಂದ ಗೌಡರಿಗಿನ್ನ ದೇವೇಗೌಡರ ಪರವೇ ಒಲವು ತೋರುವಂತ ಒಂದು ಅವಕಾಶಗಳು ಕೂಡ ಇದೆ. ಆದ್ರೆ ಕುಟುಂಬ ವಂಶ ಪಾರಂಪರ್ಯ ಅನ್ನುವಂತ ಜನರ ಮತದಾರರ ಮನಸ್ಸಿಗೆ ಬಂದಿದ್ದೆ ಆದ್ರೆ ದೇವೇಗೌಡರನ್ನ
ಸೋಲಿಸುವಂತ ಒಂದು ಪ್ರಯತ್ನ ಕೂಡ ನಡೀಬಹುದು ಶಿವಶಂಕರ್. ಎಸ್ ಶಿವು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.